ಡೈರೆಕ್ಟಾಗಿ ಡೈರೆಕ್ಟಾಗಿ ಒಂದು ಮನೆಗೆ ಹೋಗಿದ್ವಿ ಒಂದ್ಸರಿ ಪರಿಚಯ ಮಾಡಿಸಿದ್ರು ತರುಣ್ ಸರ್ ಕತೆ ಎಲ್ಲ ಆದಮೇಲೆ ಇವರು ನಾವು ಸೇರಿ ಬರ್ದಿದ್ದು ಅಂತ ಎಲ್ಲ ಹೇಳಿದ ಅದೇ ಫಸ್ಟ್ ಮೀಟು ಅವ್ರು ಹಗ್ ಮಾಡಿ ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ ಸೂಪರಾಗಿ ಬರ್ದಿದ್ದೀರ ಅಂತ ಆ ಒಂದು ಹಗ್ ಮಾಡಿ ಅದು ಹೇಳಿದ್ರಲ್ಲ ಅದು ನನಗೆ ಅವತ್ತು ದಿನ ಅಲ್ಲ ಏನೋ ಒಂದು ಖುಷಿ ಅಂದರೆ ನಾವು ಕಾಲೇಜ್ ಟೈಮು ಸ್ಕೂಲ್ ಟೈಮಲ್ಲಿ ಇವ್ರು ನೋಡಿಕೊಂಡು ಇವ್ರು ಫ್ಯಾನ್ ಆಗಿ ಎಗ್ ವಿಜ್ವಲ್ ಹೊಡ್ಕೊಂಡು ಹತ್ರ ಜಗಳ ಆಡ್ಕೊಂಡು ಕಾಂಪಿಟೇಷನ್ ಮಾಡ್ಕೊಂಡು ಬಂದವರು ಇವ್ರು ನಮ್ಮ ಕತೆ ಇವ್ರು ಮಾಡ್ತಾರ ಅದು ನಂಬಿಕೆ ನನಗೆ ಮಾಡ್ತಿದ್ದಲ್ಲ ಇದು ನಾ ಬರೆದಿದ್ದು ಈ ಸಿ ನಾ ಬರ್ದಿದ್ದಲ್ಲ ಇವರೆಲ್ಲ ಹೇಳ್ತಾರೆ ಶೂಟ್ ಆಗ್ತದೆ ಅದನ್ನು ಪ್ರತಿ ಕ್ಷಣ ಎಂಜಾಯ್ ಮಾಡಿದ್ದೀನಿ ಅದನ್ನು ನಾನು ಇವಾಗಲೂ ಕಾಟರ್ ಇಷ್ಟು ಸಕ್ಸಸ್ ಆಗಿದೆಯಲ್ಲ ನನಗೇನಪ್ಪ ಇದು ಹಿಂಗೆ ಅಂದರೆ ನನಗೆ ಗುಡ್ ರಿವ್ಯೂ ಬರುತ್ತೆ ಅಂತ ಐಡಿಯಾ ಇತ್ತು ಜನಗಳು ಇಷ್ಟಕ್ಕೊಂದು ಇದು ಮಾಡ್ತಾರೆ ಅಂತ ನನಗೆ ಅನಿಸಿಲ್ಲ ಮತ್ತು ಆ ನನ್ನ ಕತೆ ನಾನು ಡಿಕೋಡ್ ಮಾಡಿದೆ ಯಾಕೆ ಇದು ಇಷ್ಟಕ್ಕೊಂದು ಇದು ತೊಗೊಂಡೆ ಅಂದರೆ ಅದು ಪ್ರತಿ ಒಂದು ಸೀನು ಜೀವನ ಬದುಕನ್ನ ಅಳವಡಿಸ್ಕೊಂಡು ಹೋಗಿದ್ದೀವಿ ನಾವು ಎಲ್ಲರ ಬದುಕುಗಳು ಇಟ್ಕೊಂಡು ಹಸೋಲ್ ಎಲ್ಲರಿಗೂ ಇಷ್ಟ ಆಗ್ಬಿಡ್ತದ